ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆದಿಶ್ ಎ ನಾಯ್ಕ್ ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಬಿ ಎಡ್ನ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾವು ಹತ್ತನೇ ತರಗತಿ ವಿಜ್ಞಾನ ವಿಷಯದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದ ಬಗ್ಗೆ ನೋಡೋಣ ಕಾರ್ಬನ್ ಸಂಯುಕ್ತಗಳು ಎಲ್ಲೆಲ್ಲಿವೆ ಸಾವಯವ ರಸಾಯನಶಾಸ್ತ್ರ ಎಂದರೇನು ಕಾರ್ಬನ್ ಪರಮಾಣುವಿನ ರಚನೆ ಕಾರ್ಬನ್ನಲ್ಲಿ ಬಹುರೂಪತೆ ಕಾರ್ಬನ್ನಲ್ಲಿ ಸಮಾಂಗತ ಯಾವುದೇ ಜೀವಕೋಶವನ್ನು ತೆಗೆದುಕೊಂಡರೆ ಪ್ಲಾಸ್ಮಾ ಪೊರೆ ಇರುತ್ತೆ ಅದರಲ್ಲಿರುವ ಲೈಕೋಪ್ರೋಟೀನ್ ರಚನೆಯಲ್ಲಿ ತೋರಿಸಿದೆ ಇನ್ಸುಲಿನ್ ಹಾರ್ಮೋನ್ ಇದೊಂದು ಪ್ರೋಟೀನ್ ಕಾರ್ಬನ್ ಸಂಯುಕ್ತಗಳು ಆಹಾರ ಬಟ್ಟೆ ಔಷಧಿಗಳು ಪುಸ್ತಕಗಳು ಕೀಟನಾಶಕಗಳು ಸುಗಂಧ ದ್ರವ್ಯಗಳು ಫಾಜಿಲಿ ಇಂಧನಗಳು ಸಾವಯವ ಗೊಬ್ಬರಗಳು ಜೀವಿಗಳ ದೇಹ ಇತ್ಯಾದಿಗಳು ಕಾರ್ಬನ್ ಸಂಯುಕ್ತಗಳಿಂದಾಗಿವೆ ಸಾವಯವ ರಸಾಯನಶಾಸ್ತ್ರ ಎಂದರೇನು ಸಾವಯವ ರಸಾಯನಶಾಸ್ತ್ರ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಅಧ್ಯಯನ ಸಾವಯವ ವಸ್ತುಗಳು ಜೀವಬಲದಿಂದ ಉಂಟಾಗುತ್ತದೆ ಎಂಬ ಸಿದ್ಧಾಂತವನ್ನು ಜೆ ಜೆ ಬರ್ಜೀಲಿಯಸ್ ಪ್ರತಿಪಾದಿಸಿದರು ಜೀವಬಲ ಸಿದ್ಧಾಂತದ ಜನಕ ಜೆ ಜೆ ಬರ್ಜೀಲಿಯಸ್ ಕಾರ್ಬನ್ನ ಪರಮಾಣುವಿನ ರಚನೆ ಕಾರ್ಬನ್ ಪರಮಾಣುವಿನ ಸುತ್ತಲೂ ವಿವಿಧ ಕಕ್ಷೆಗಳಲ್ಲಿ ಇಲೆಕ್ಟ್ರಾನ್ಗಳು ಸುತ್ತುತ್ತಿರುತ್ತದೆ ಇಲ್ಲಿ ಆರು ಇಲೆಕ್ಟ್ರಾನ್ಗಳಿವೆ ಆರು ಪ್ರೋಟಾನ್ಗಳಿವೆ ಕೊನೆಯ ಕವಚ ವೇಲೆನ್ಸ್ ಕವಚದಲ್ಲಿರುವ ಸಂಖ್ಯೆ ನಾಲ್ಕು ಹಾಗಾಗಿ ನಾವು ಇದನ್ನು ಚತುರ್ವೇಲೆನ್ಸಿ ಧಾತು ಎನ್ನುವರು ಕಾರ್ಬನ್ನಲ್ಲಿ ಆರು ಪ್ರೋಟಾನ್ಗಳಿವೆ ಆರು ನ್ಯೂಟ್ರಾನ್ಗಳಿವೆ ಹಾಗಾಗಿ ಇದರ ರಾಶಿ ಸಂಖ್ಯೆ ಹನ್ನೆರಡು ಕಾರ್ಬನ್ನಲ್ಲಿ ಬಹುರೂಪತೆ ಕಾರ್ಬನ್ ಧಾತು ನಿಸರ್ಗದಲ್ಲಿ ವ್ಯಾಪಕವಾಗಿ ವೈವಿಧ್ಯಮಯ ಭೌತಲಕ್ಷಣಗಳನ್ನು ಹೊಂದಿರುವ ವಿಭಿನ್ನ ರೂಪಗಳಲ್ಲಿ ದೊರೆಯುತ್ತದೆ ವಜ್ರ ಫುಲರಿನ್ ಮತ್ತು ಗ್ರಾಫೈಟ್ಗಳು ಕಾರ್ಬನ್ನ ಸ್ಫಟಿಕ ರೂಪಗಳಾಗಿವೆ ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು